ಮಲ್ಲಿಕಾ ಅಕ್ಕ, ಟೇಬಲ್ ಮೇಲೆ ಸ್ವಲ್ಪ ಡಸ್ಟ್ ಇದೆ, ಕ್ಲೀನ್ ಮಾಡ್ಬಾ. ಮಾಡ್ತೀನಕ್ಕ. ಹಲೋ, ಹೇಳೋ ಗಣೇಶ. ಸರಿ ಗಣೇಶ, ಚೆನ್ನಾಗಿರೋದೇ ತಗೋ. ರೇಟ್ ಬಗ್ಗೆ ಏನು ಚಿಂತೆ ಮಾಡ್ಬೇಡ, ನಾನು ಡ್ಯೂಟಿಲಿದ್ದೀನಿ, ಫೋನ್ ಕಟ್ ಮಾಡ್ತೀನಿ ಆಯ್ತಾ? ಅಕ್ಕ, ಯಾರ ಹತ್ರ ಅಕ್ಕ ನೀವು ಮಾತಾಡ್ತಿದ್ದು? ಗಣೇಶನ ಹತ್ರನಾ? ಅವ್ನ್ ನೋಡಕ್ ಹೇಗಿದ್ದಾನೆ, ಬೆಳ್ಳಗೆ ಎತ್ತರವಾಗಿದ್ದಾನೆ ತಾನೆ, ಹೇಳಿ ಅಕ್ಕ. ಯಾಕೆ ಮಾಲೀಕ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯ? ಹೇಳಿ ಅಕ್ಕ, ಅವ್ನ್ ನೋಡಕ್ ಹೇಗಿದ್ದಾನೆ, ನಾನ್ ಹೇಳಿದ್ನಲ್ಲ ಹಾಗೆ ಇದ್ದಂತಾನೆ. ಖಂಡಿತ ಇಲ್ಲ, ಅವ್ನು ಕುಳ್ಳಗಿದ್ದಾನೆ, ಕಪ್ಪಗಿದ್ದಾನೆ. ಗಣೇಶ ಅನ್ನೋ ಹೆಸರು ಕೇಳಿದ ತಕ್ಷಣ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಆ ಗಣೇಶನಿಂದನೆ ನಾನ್ ಇವತ್ತು ಈ ಪರಿಸ್ಥಿತಿಗೆ ಬಂದಿರೋದು. ನಾನು ಅನಾಥೆ ಆಗೋದಿಕ್ಕೆ ಅವನೇ ಕಾರಣ. ಅವನೇನಾದ್ರೂ ನನ್ ಕೈಗ್ ಸಿಕ್ಕಿದ್ರೆ ಕತ್ತೆಸ್ಕಿ ಸಾಯಿಸ್ಬಿಡ್ತೀನಿ. ಯಾರೋ ಒಬ್ಬ ಗಣೇಶ ನಿನಗೆ ಯಾಮಾರಿಸಿ ಮೋಸ ಮಾಡ್ದ ಅಂತ ಗಣೇಶ ಅನ್ನೋ ಹೆಸರು ಮೇಲೆ ಇಷ್ಟೊಂದ್ ಕೋಪ ಮಾಡ್ಕೊಳ್ಳೋದು ಸರಿನಾ ಮಲ್ಲಿಕಾ? ಸಮಾಧಾನ ಮಾಡ್ಕೋ. ಹೇಗಕ್ಕ ಸಮಾಧಾನ ಮಾಡ್ಕೊಳ್ಳೋದು? ಅವನನ್ ನಂಬಿ ನಮ್ಮಪ್ಪ, ನಮ್ಮಮ್ಮ, ನನ್ ತಂಗಿ ಎಲ್ರು ಬಿಟ್ ಬಂದೆ. ಈಗ ಅವ್ರೆಲ್ರು ಕಳ್ಕೊಂಡು ಅನಾಥೆಯಾಗಿದ್ದೀನಿ. ಗುರ್ತು ಪರಿಚಯ ಇಲ್ದಿರೋ ಈ ಊರಿಗೆ ಕರ್ಕೊಂಡು ಬಂದು ಬೀದಿಲ್ ಬಿಟ್ಟೋದ ಆ ಪಾಪಿ. ಕಾವ್ಯ ಮೇಡಮ್ ನನ್ನ ಕಾಪಾಡಿರ್ಲಿಲ್ಲ ಅಂದಿದ್ರೆ ನನ್ ಜೀವನನೇ ಹಾಳಾಗೋಗ್ತಿತ್ತಕ್ಕ. ಸರಿ ಬಿಡು ಮಲ್ಲಿಕಾ, ಒಳ್ಳೆ ಜಾಗನೇ ಸೇರ್ಕೊಂಡಿದ್ಯಾ. ಕಾವ್ಯ ಮೇಡಮ್ ಖಂಡಿತ ನಿನ್ಗೊಂದು ಒಳ್ಳೆ ಬಾಳ್ ಸಿಗೋ ತರ ಮಾಡೇ ಮಾಡ್ತಾರೆ. ಒಡ ಹುಟ್ಟಿದ ತಂಗಿ ತರ ನೋಡ್ಕೋತಾರೆ, ನಿಂಗ್ ಒಳ್ಳೆ ಬಾಳ್ ಸಿಗೋ ತರ ಮಾಡೇ ಮಾಡ್ತಾರೆ. ನಂಗ್ಯಾಕಕ್ಕ ಒಳ್ಳೆ ಬಾಳು, ಬದುಕಿರೋ ಅಷ್ಟು ದಿನ ಹೀಗೆ ಕೆಲ್ಸ ಮಾಡ್ಕೊಂಡಿರ್ತೀನಿ. ಹಾಗೆಲ್ಲ ಹೇಳ್ಬಿಡ ಮಲ್ಲಿಕಾ, ಖಂಡಿತ ನಿನ್ಗೆ ಕಾವ್ಯ ಮೇಡಮ್ ಒಳ್ಳೆ ಬಾಳ್ ಸಿಗೋ ತರ ಮಾಡೇ ಮಾಡ್ತಾರೆ. ನೋಡ್ತಾ ಇರು, ನಿನ್ನ ಮದ್ವೆ ಆಗೋದಿಕ್ಕೆ ರಾಜ್ಕುಮಾರ್ನಂತ ಹುಡ್ಗ ಬಂದೇ ಬರ್ತಾನೆ. ಸೆನ್ಸಿಲ್ವಾನಿಗೆ ನಾನು ಬರುವಾಗ ಮ್ಯಾಟ್ ಹೀಗೆ ಹೇಳೋದು, ಇದುವರೆಗೂ ನೀನು ನನ್ನ ಆಫೀಸಲ್ಲಿ ನಾನು ನೋಡಿಲ್ವಲ್ಲ ನಿನ್ನ. ಹೂ ಅಪಾಯಿಂಟೆಡ್ ಯು ಸರ್? ಅದು ಕಾವ್ಯ ಮೇಡಮ್ ಅಪಾಯಿಂಟ್ ಮಾಡಿದ್ರು. ಏನಮ್ಮ ಮಾಡೋದು ಮಾಡಿಬಿಟ್ಟು ಸುಮ್ಮನಿದ್ದೀಯಾ? ಸರ್ ಹತ್ರ ಕ್ಷಮೆ ಕೇಳು. ಸರ್ ನೀವು ಬಂದಿದ್ದು ನಾನು ನೋಡ್ಲಿಲ್ಲ. ಐ ಡೋಂಟ್ ವಾಂಟ್ ಯುವರ್ ಅಪ್ಲೈಸಸ್, ಐ ಡೋಂಟ್ ನೋ ಹೂ ಶೀಸ್. ಜರಮ್ ಇಮಿಡಿಯೇಟ್ ಒಳಗೆ ಸೆಟ್ಲ್ ಮಾಡಿ ಕಳಿಸಿ. ಬ್ಯಾಗ್ ಕ್ಯಾಬಿನ್ ತೊಗೊಂಬನಿ ಪ್ಲೀಸ್.